ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಇವತ್ತು ಎರಡೇ ಎರಡು ಬಾಳೆಹಣ್ಣು ಇದ್ದರೆ ಸಾಕು, ಪುಟ್ಟ ಬಾಳೆಹಣ್ಣು ಅಂತ ಹೇಳ್ತೀವಲ್ವ ಚಿಕ್ಕದು, ಆ ಬಾಳೆಹಣ್ಣು ಇದ್ದರೆ ಸಾಕು, ಹೊಟ್ಟೆ ತುಂಬುವಷ್ಟು ಮಿಲ್ಕ್ ಶೇಕ್ ರೆಡಿ ಆಗೋಗುತ್ತೆ ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಎರಡು ಬಾಳೆಹಣ್ಣನ್ನು ಪುಟ್ ಪುಟ್ಟದಾಗಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಈಗ ಸಾಮಾರಲ್ವ, ಸ್ವಲ್ಪ ಕೂಲಾಗಿರಬೇಕು ಅಂತ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ ಒಂದು 4-5 ಇದೆ. ಸುಮಾರು 3 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಒಂದು ವೇಳೆ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಸುಮಾರು 300 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ಒಟ್ಟಿಗೆ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿದ್ರೆ, ಇದಕ್ಕೆ ನೀವು ಬೇಕಂದರೆ ವೆನಿಲಾ ಎಸೆನ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಫ್ಲೇವರ್ಗೋಸ್ಕರ, ಜಸ್ಟ್ ಫ್ರ್ಯಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ನೀವು ಇದಕ್ಕೆ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಅದೇನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿರಲಿ ಅಂತ ಅಂದ್ಬಿಟ್ಟು. ನನಗೆ ಈ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬಂದು ಸರ್ವ್ ಮಾಡಿದ್ರೆ ಬನಾನಾ ಮಿಲ್ಕ್ ಶೇಕ್ ರೆಡಿ ಟು ಡ್ರಿಂಕ್. ಸ್ನೇಹಿತರೆ, ಈ ಸಮ್ಮರ್ಗಂತೂ ಏಳು ಮಾಡಿಸಿರೋ ಅಂಥ ರೆಸಿಪಿ, ಯು ಮಸ್ಟ್ ಟ್ರೈ ಒನ್ಸ್. ಒಂದ್ಸಲನಾದರೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮಕ್ಕಳು ನಮ್ಮ ಮನೆಯಲ್ಲಿ ಹಣ್ಣುಗಳು ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಸೊ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದ್ರಿಂದ ಅವರಿಗೂ ಖುಷಿಯಾಗತ್ತೆ, ನಮಗೂ ಖುಷಿಯಾಗತ್ತೆ. ಓಕೆ ಡಿಯರ್ಸ್, ಹೋಗಿ ಬರಲಾ? ಬಾಯ್.